ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಶ್ರೀ ಮಾಡ್ ಗೇಮ್ ವ್ಲಾಗ್ಸ್. ನೋಡ್ರಿ, ಇವತ್ತಿನ ದಿನ ಭಾಳ ಸಿಂಪಲ್ಲಾಗಿ ಬಿಗಿನರ್ಸ್ನೂ ಭಾಳ ಈಸಿಯಾಗಿ ಈ ಥರ ಸಾರಿ ಡ್ರಿಪ್ಪಿಂಗ್ ಮಾಡಿ ಸೀರೆನ ಓಡಿಸ್ಬೋದು. ಬರ್ರಿ, ಈ ಥರ ಮೆಥಡ್ ಹೆಂಗೆ ಅಂತ ತೋರಿಸ್ತೀನಿ ಕ್ಲಿಯರಾಗಿ. ನೋಡ್ರಿ, ನೀವು ಸೀರೆ ಹೆಂಗೆ ಉಟ್ಕೊತೀರಿ ಆ ಥರ ಇಲ್ಲೇ ನೆರಿಗೆ ಮಾಡ್ಕೊಂಡಿನಿ, ಬಟ್ ಡಬಲ್ ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡ್ಕೊಂಡಿನಿ ಸೀರೆನ. ಅದೇ ಥರ ಸೆರಗುನ್ನು ಕೂಡ ಅದೇ ಥರ ನಾನು ನೆರಿಗೆ ಮಾಡಿ ಇಟ್ಕೊಂಡಿನಿ. ಅಂದರೆ ಸೀರೆ ಏನಿರ್ತೈತಲ್ಲ ಅದನ್ನು ಡಬಲ್ ಫೋಲ್ಡ್ ಮಾಡಬೇಕು, ಈ ಥರ ನೆರಿಗೆ ಮಾಡ್ಕೋಬೇಕು. ಆಮೇಲೆ ಸೆರಗು ಒಂದು ಸ್ವಲ್ಪ ಬಿಟ್ಟು ಅದನ್ನು ನೀವು ಹೆಂಗೆ ಪ್ಲೇಟ್ಸ್ ಮಾಡ್ಕೊತೀರಲ್ಲ ಸೀರೆ ಉಟ್ಕೊಳಕ್ಕೆ, ಅದನ್ನು ಆ ಥರ ಪ್ಲೇಟ್ಸ್ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ನೋಡ್ತಿರ್ಬೋದು ಇದು ಡಬಲ್ ಲೇಯರ್ ಮಾಡಿಕೊಂಡು ನೆರಿಗೆ ಮಾಡ್ಕೊಂಡಂಥದ್ದು. ಇದು ಎಲ್ಲರಿಗೂ ಬಂದೇ ಬರ್ತೈತಿ, ಇದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಡಬಲ್ ಲೇಯರ್ ಅಂದರೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸೀರೆನ ಈ ಥರ ನೆರಿಗೆ ಮಾಡ್ಕೋಬೇಕು. ಆಮೇಲೆ ಸೇಮ್ ನಾನು ಲಾಸ್ಟ್ ವೀಡಿಯೋದ್ರೊಳಗೆ ತೋರಿಸಿದ್ನಲ್ಲ, ಚೆಂಬು ಅಂದರೆ ಬಿಂದಿಗೆ ಇಟ್ಟೇನಂಥೇಳಿ ಒಂದು ಕೋಲ್ ಕಟ್ಟಿದ ಬಿಂದಿಗೆಗೆ ಅಕ್ಕಿ ತುಂಬಿಸಿ ಇಟ್ಟೇನಿ. ಇವಾಗ ನೋಡಿರಿ, ಆ ಬಿಂದಿಗೆ ಒಳಗೆ ನಾನಿಲ್ಲ ಈ ಥರ ನಾನು ನೆರಿಗೆಗಳನ್ನ ಆ ಬೆಂದಿಗೆ ಒಳಗೆ ಹಾಕಾಗತ್ತೆ. ನೀವು ನೋಡ್ತಿರ್ಬೋದು ಈ ಥರ ಟೈಟಾಗಿ ಹಾಕಿದರೆ ಕ್ಲೀನಾಗಿ ಕೂತ್ಕೊಳ್ತೈತೆ. ಅದ್ರ ಮೇಲೆ ನಾನಿಲ್ಲಿ ಈ ಥರ ಕಾಯಿನ ಇಟ್ಕೊಳಕತ್ತೀನಿ, ಅಂದರೆ ಟೈಟಾಗಿ ಕೂತ್ಕೊಳ್ತೈತಿ ಅಂಥೇಳಿ. ಹೆಂಗೂ ನಾವು ಇದ್ರ ಮೇಲೆ ಮುಖಪದ್ಮವನ್ನು ಸೆಟ್ ಮಾಡಬೇಕಲ್ಲ, ಹಾಗಾಗಿ ಈ ಥರ ಹಾಕೊಳಕತ್ತೀನಿ. ನೀವು ಕಾಯಿ ಇಡುವಾಗ ಮಾವಿನ ಎಲೆ ಹಾಕಿ ಇಡ್ರಿ, ಭಾಳ ಚೆಂದ ಕಾಣಿಸ್ತೈತಿ ಲುಕ್ಕು. ಇವಾಗ ನೋಡಿರಿ, ಭಾಳ ಈಸಿಯಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ನೆರಿಗೆ ನೋಡಿರಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆದು. ಈ ಥರ ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಈ ಸೆರಗೆ ಏನಿರ್ತೈತಲ್ಲ ಅದನ್ನು ನಾವು ಯಾವ ರೀತಿ ಸೀರೆ ಉಟ್ಕೊತೀವಿ ನೋಡಿರಿ, ನಾರ್ಮಲಾಗಿ ಅದೇ ಥರ ಸೆರಗನ್ನ ತೊಗೊಂಡು ಮತ್ತು ಈ ಕಡೆಯೂ ಎರಡೂ ಸೈಡನ್ನು ಸೆರಗನ್ನು ಮುಂದೆ ಬರ್ತಾರೆ ತೊಗೊಂಡು ಇಲ್ಲೊಂದು ಪಿನ್ ಹಾಕೊಂಡ್ಬಿಟ್ರೆ ಸೆಕ್ಯೂರ್ ಆಗ್ತೈತಿ. ಆವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಪಿನ್ ಹಾಕೊಳ್ಳೋದಾದ್ರೆ ಹಾಕೊಳ್ಳ್ರಿ, ಯಾಕಂದರೆ ರೇಷ್ಮೆ ಸೀರೆಗಳಿರ್ತಾವೆ, ಪಿನ್ ಹಾಕೋಂಗಿಲ್ಲ. ಬೇರೆ ನಾರ್ಮಲ್ ಸೀರೆಗಾದರೆ ಒಂದು ಪಿನ್ ಹಾಕೋರಿ, ಅಥವಾ ನೋಡಿರಿ ಈ ಥರ ಸೊಂಟಪಟ್ಟಿ ಇರ್ತದಲ್ಲ ಅದನ್ನು ಹಾಕ್ಕೊಂಡ್ರು ಆಯಿತು. ನಾನು ಸೊಂಟಪಟ್ಟಿನ ಕಟ್ಕೊಂಡಿನಿ, ಯಾಕಂದರೆ ರೇಷ್ಮೆ ಸೀರೆ ಆಗಿರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ. ಈ ಥರ ನೋಡಿರಿ, ಅದಾದ ಕಟ್ಕೊಂಡು ಆದಮೇಲೆ ಟೈಟಾಗಿ ಕಟ್ಕೊಂಡು ಆದಮೇಲೆ ಈ ಥರ ನೆರಿಗೆನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿರಿ ಇವಾಗ, ಭಾಳ ಸಿಂಪಲ್. ಇದನ್ನು ನೀವು ನಾಳೆ ಮಹಾಲಕ್ಷ್ಮಿ ಪೂಜೆ ಬೆಳಗ್ಗೆ ಮಾಡಬೇಕಂದ್ರೆ ಇವತ್ತು ರಾತ್ರಿನೇ ಮನೆಯೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡಿ ಗೋಮೂತ್ರ ಪ್ರೋಕ್ಷಣೆ ಮಾಡಿ ಆದಮೇಲೆ ಒಂದು ಕೆಳಗೆ ವೈಟ್ ಬಟ್ಟೆ ಅಥವಾ ಶುದ್ಧವಾಗಿರುವಂಥ ಬಟ್ಟೆಯನ್ನು ಅಥವಾ ಒಂದು ಶುದ್ಧವಾಗಿರುವಂಥ ಚಾಪೆಯನ್ನು ಹಾಸ್ಕೊಂಡು, ನೀವು ಯೂಸ್ ಮಾಡದೇ ಇರುವಂಥದ್ದು ಏನಾದರೂ ಹಾಸ್ಕೊಂಡು ನೀವು ಇದನ್ನು ಫೋಲ್ಡ್ ಮಾಡ್ಕೊಂಡು ಹ್ಯಾಂಗರ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ, ಇವಾಗ ನೋಡಿರಿ ಏನು ಜಸ್ಟ್ ಒಂದು ಫೋಲ್ಡ್ ನೆರಿಗೆ ಮಾಡಿ ಹಿಂಗೆ ಸಿಗಿಸಿ ಸೆರಗು ಪಿನ್ ಹಾಕಿಬಿಟ್ರೆ ಆತು. ನಾನು ನೋಡಿರಿ ಇಲ್ಲಿ ಅಲಂಕಾರಕ್ಕೆ ಎಲ್ಲ ಥರ ನೆಕ್ಲೆಸ್ಗಳನ್ನ ಹಾಕಿದೆ, ಆಮೇಲೆ ಕಿರೀಟ ಕೂಡ ಹಾಕಿದೆ. ನಿಮ್ಮ ಈ ಥರ ಕಿರೀಟ ಮಾರ್ಕೆಟ್ ಒಳಗೆ ಸಿಗಾಕತ್ತವು, ನೀವು ಅಲ್ಲಿ ತೊಗೊಂಡು ಬಂದು ಆರಾಮಾಗಿ ಈ ಕಾಯಿಗೆ ಸಿಗಿಸ್ಬಿಡ್ಬೋದು. ಅದಾದಮೇಲೆ ಹೂವಿನ ಅಲಂಕಾರಕ್ಕೆ ಈ ಥರ ಹೂವು ಒಂದು ದೊಡ್ಡ ಹೂವಿನ ಮಾಲೆ, ಒಂದು ಮಾಲೆ ದೊಡ್ಡ ಮಾಲೆ ಎರಡಾದರೆ ಸಾಕು ಹೂವಿನ ಮಾಲೆ, ಈ ಥರ ಹಾಕ್ಬಿಟ್ರೆ ಎಷ್ಟು ಲುಕ್ಕಾಗಿ ಕಾಣಿಸ್ತೈತೆ ಅಂದರೆ ಭಾಳ ಲುಕ್ಕಾಗಿ ಕಾಣಿಸ್ತೈತೆ ನೋಡ್ತಿರ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.